ಅದು ಇನ್ನೊಂದು ಎಲ್ಲ ಕರ್ಕೊಂಡೋದೆ ಕರ್ಕೊಂಡ್ ಬರಲಿಲ್ಲ ಅಂತ ಬೈತಿದೆ. ನಮಸ್ತೆ ಗೆಳೆಯರೆ, ಅಚ್ಚರಿಗೊಳ್ಳದಿರಿ, ಇದೊಂದು ಬ್ರಹ್ಮವಿದ್ಯೆಯಲ್ಲ, ಇದೊಂದು ಪ್ರಾಣಿ ಸಂವೇದನೆ, ಪ್ರಾಣಿ ಸಂಮೋಹಿನಿ. ಇದಕ್ಕೆ ಬೇಕಾಗಿರುವುದು ಇನ್ನೊಬ್ಬರ ನೋವಿಗೆ ಸ್ಪಂದಿಸುವಂತಹ ನಿಮ್ಮ ಗುಣ ಅಷ್ಟೇ. ಪ್ರಾಣಿಗಳಾಗಲಿ ಸಸ್ಯಗಳಾಗಲಿ, ಅವುಗಳ ನೋವಿಗೆ ನಾವು ಸ್ಪಂದಿಸಿದಾಗ ಅವು ನಿಮ್ಮ ತೊಡೆಯ ತಲ್ಪದಲ್ಲಿ ನಿದ್ರಿಸುತ್ತವೆ. ಹೇಗೆ ನಾವು ನಮ್ಮ ತಾಯಿಯ ತೊಡೆಯ ಮೇಲೆ ಮಲಗಿ ನಿದ್ರಿಸುವೆವೋ, ಹೇಗೆ ನಾವು ನಮ್ಮ ತಂದೆಯ ಹೆಗಲ ಮೇಲೆ ತಲೆಬಾಗಿಸುವೆವೋ, ಹಾಗೆ ಪ್ರಾಣಿ ಪಕ್ಷಿಗಳು ನಿದ್ರಾವಸ್ಥೆಗೆ ಜಾರುತ್ತವೆ. ಪ್ರಾಣಿ ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ, ಸಸ್ಯ ವನ ಚರ ಎಲ್ಲ ಮನುಷ್ಯನನ್ನು ಬಿಟ್ಟು ಬದುಕುವುದು ನಾಲ್ಕು ವಿಚಾರಗಳಿಗಾಗಿ ಮಾತ್ರ. ಒಂದು ಭಯ, ಇನ್ನೊಂದು ಹಸಿವು, ಮತ್ತೊಂದು ನಿದ್ರೆ, ಮಗದೊಂದು ಕಾಮ ಆಸೆ. ಇವುಗಳಲ್ಲಿ ಕೊರತೆಯುಂಟಾದಾಗ ದುಃಖಕ್ಕೆ ಒಳಗಾಗುತ್ತವೆ. ಹಾಗೆ ದುಃಖಪಟ್ಟ ಪ್ರಾಣಿಗಳು ಕ್ಷೀಣಿಸುತ್ತೆ. ಅಂತಹ ಸಂದರ್ಭದಲ್ಲಿ ಇಂತಹ ಪ್ರೇಮ ಅವುಗಳನ್ನು ಮತ್ತೆ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಹಾಗೆ ಈ ಪ್ರಾಣಿಗಳು ತಮಗೆ ಭಯ ನಿವಾರಣೆಯಾದಾಗ, ತಮಗೆ ಒಳ್ಳೆಯದಾಗಬಹುದು ಅನ್ನೋ ಹೋಪು ಸಿಕ್ಕಾಗ, ಧೈರ್ಯ ಸಿಕ್ಕಾಗ, ತಮಗೆ ಪ್ರೀತಿ ಸಿಕ್ಕಾಗ, ಆಹಾರ ಸಿಕ್ಕಾಗ, ಹೀಗೆ ಸಂಮೋಹನಕ್ಕೊಳಗಾಗುತ್ತೆ. ಇನ್ನೂ ಒಂದು ವಿಚಾರದಲ್ಲಿ ಪ್ರಾಣಿಗಳು ಸಂಮೋಹನಕ್ಕೊಳಗಾಗುವುದು ಅತಿ ಭಯವಾದಾಗ. ಉದಾಹರಣೆಗೆ, ಹತ್ತಿರದಿಂದಲೇ ಯಾವುದಾದರೂ ಹುಲಿ ಬಂದುಬಿಟ್ಟು ಜಿಂಕೆಯನ್ನು ಹಿಡಿದಾಗ ಆ ಜಿಂಕೆ ಸಂಮೋಹನಕ್ಕೊಳಗಾಗ್ಬಿಡುತ್ತೆ. ಆ ಹುಲಿ ಇದಕ್ಕೇನೋ ಪ್ರಾಬ್ಲಮ್ ಇದೆ, ಇದು ಸತ್ತಿದೆ ಅಂತ ತಿಳಿದುಕೊಂಡು ಹೊರಟು ಹೋದ ಮೇಲೆ ಜಿಂಕೆ ಎದ್ದು ಓಡಿ ಹೋಗುತ್ತೆ. ಅಷ್ಟೇ ವಿನಃ ಇದು ಯಾವುದೇ ಮೋಡಿಯಲ್ಲ, ಮಂತ್ರವಲ್ಲ, ಮಾಯವಲ್ಲ, ಮಾಟವಲ್ಲ. ಇವುಗಳನ್ನು ಅರ್ಥ ಮಾಡಿಕೊಂಡ್ರೆ ನೀವು ಕೂಡ ಗಿಡ ಮರ ಸಸ್ಯ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುವಿರಿ. ಯಾವಾಗ ನೀವು ಪ್ರೀತಿಸಿದರೆ ಅವು ನಿಮ್ಮ ಮುಂದೆ ತಲೆಬಾಗುತ್ತವೆ. ಇದಕ್ಕೆ ಉದಾಹರಣೆ ವಿದೇಶಗಳಲ್ಲಿ, ನಮ್ಮ ದೇಶದಲ್ಲಿ ಅನೇಕ ಮಕ್ಕಳು ಕೂಡ ಪ್ರಾಣಿಗಳನ್ನು ಹೀಗೆ ಮಲಗಿಸಬಲ್ಲವು. ಇದಕ್ಕೆ ನಿಮ್ಮ ಪ್ರೀತಿ ಅತ್ಯವಶ್ಯಕ. ಧನ್ಯವಾದ. ಅಹೋರಾತ್ರ.